ಉದ್ಯೋಗದ ಮೇಲೆ ಹೆಚ್ಚಿನ ಅವಲಂಬತೆಯನ್ನು ಹಾಕಬೇಕು ಅಂತ ಹೇಳಿದ್ರೆ ಸರ್ಕಾರ ಹೆಚ್ಚೆಚ್ಚು ಈ ರೀತಿಯ ಕಾರ್ಯಕ್ರಮಗಳನ್ನ ಏನೋ ಒಂದು ನಿಗಮಕ್ಕೆ ಒಂದು 5 ಜನಕ್ಕೆ ಒಂದು ಕ್ಷೇತ್ರಕ್ಕೆ 4 ಜನಕ್ಕೆ ಕೊಡೋದ್ರ ಬದಲು ಬೇರೆ ಬೇರೆ ಯೋಜನೆಗಳನ್ನೆಲ್ಲ ಕ್ರೋಢೀಕರಿಸಿ ಇನ್ನೂ ಹೆಚ್ಚು ಜನರಿಗೆ ಯುವಕರು ವಿಶೇಷವಾಗಿ ಕಳೆದ 4-5 ವರ್ಷಗಳಿಂದ ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಇಡೀ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ. ಇಂಜಿನಿಯರಿಂಗ್ ಓದಂತ ವಿದ್ಯಾರ್ಥಿಗಳು, ಗ್ರಾಜುಯೇಟ್ ಮಾಡಿದಂಥ ವಿದ್ಯಾರ್ಥಿಗಳು, MBA ಮಾಡಿದಂಥವರು ಇವತ್ತು ರಸ್ತೆಗಳಲ್ಲಿ ಉದ್ಯೋಗಕ್ಕಾಗಿ ಅಲಿತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ಅವರಿಗೆ ನಾವು ಕೈ ಹಿಡಿದು ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನ ಸರ್ಕಾರಗಳು ತೋರಿಸಲಿಲ್ಲ ಅಂತ ಅಂದ್ರೆ ತಪ್ಪಾಗ್ತದೆ. ನಾವು ನಮ್ಮ ಜವಾಬ್ದಾರಿಯಿಂದ ಕಳ್ಸ್ಕೊಂಡಾಗ್ತದೆ, ಅವರ ದಾರಿಯನ್ನ ತಪ್ಪಿಸುವಂತ ಕೆಲಸಕ್ಕೆ ನಾವು ಕಾರಣರಾಗ್ತೀವಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಮಾತುಗಳಿಂದ ಏನೂ ಅವರ ಹೊಟ್ಟೆ ತುಂಬೋದಿಲ್ಲ, ಜಾತಿ ಧರ್ಮದಿಂದ ಅವರ ಹೊಟ್ಟೆ ತುಂಬೋದಿಲ್ಲ. ಅವ್ರ ಹೊಟ್ಟೆ ತುಂಬಬೇಕು, ಬದುಕಬೇಕು, ಜೀವನ ಸಾಗಿಸ್ಬೇಕು, ಅವರ ಮುಂದಿನ 40-50 ವರ್ಷ ಜೀವನ ನಡಿಬೇಕು ಅಂತ ಹೇಳಿದ್ರೆ ಅವರಿಗೆ ಸರಿಯಾದ ಮಾರ್ಗದರ್ಶನ, ಅವ್ರಿಗೆ ಸರಿಯಾದಂತ ರೀತಿಯ ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ, ಉದ್ಯೋಗಗಳನ್ನ ಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡಿದಾಗ ಮಾತ್ರ ಅವರ ಬದುಕು ಹಸನಾಗಲಿಕ್ಕೆ ಸಾಧ್ಯ. ಅಭಿವೃದ್ಧಿ ನಿಗಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿವೃದ್ಧಿ ನಿಗಮದ ವತಿಯಿಂದ ವಿವಿಧ ಯೋಜನೆಗಳು, ಅದರಲ್ಲೂ ಸರಕು ಸಾಗಣೆ ವಾಹನವನ್ನ ಫಲಾನುಭವಿಗಳಿಗೆ ನೀಡೋದ್ರ ಮುಖಾಂತರವಾಗಿ ಅವರು ತಮ್ಮ ಸ್ವಂತ ಕಾಲ ಮೇಲೆ ನಿಂತು ಜೀವನವನ್ನು ಸಾಗಿಸೋದಕ್ಕೆ ಸಹಾಯ ಆಗಲಿ ಅಂತೇಳಿ ಆ ಯೋಜನೆಯಲ್ಲಿ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಹಸ್ತಾಂತರ ಮಾಡ್ತಕ್ಕಂಥ ಈ ಒಂದು ಸುದಿನ. ನಮ್ಮ ನಾಯಕರು ಇಂತಾನೆ ಮಾತನಾಡ್ತಾ ಹೇಳಿದ್ರು, ಏನೇನು ಯೋಜನೆಗಳಿದ್ದಾವೆ, ಆ ಯೋಜನೆಗಳಲ್ಲಿ ಯಾವ ರೀತಿ ಗುರುತಿಸಿ ಅದನ್ನು ತಲುಪತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಬೇಕು ಅಂತೇಳಿ ಅಂತ ಲೋನ್ ಕೊಟ್ಟಿರ್ತಕ್ಕಂಥದ್ದು 25,000 ರೂಪಾಯಿ ಲೋನನ್ನು ಕೊಟ್ಟಿರ್ತಕ್ಕಂಥದ್ದು, ಮತ್ತು 42 ಜನಕ್ಕೆ. ಅದೇ ರೀತಿ 2018 ಮತ್ತು 2019 ಸಾಲಿನಲ್ಲಿ 14 ಮೆಟಾಡೋರು, ಮತ್ತು 2017 ಮತ್ತು 2018 ಸಾಲಿನಲ್ಲಿ 7 ಮೆಟಾಡೋರು, ಒಟ್ಟು 21 ನಮ್ಮ ಹತ್ತುಬೆಲೆ ಗ್ರಾಮಕ್ಕೆ ಇವತ್ತು ಕೊಟ್ಟಿರ್ತಕ್ಕಂಥದ್ದು. ಅನೇಕ ಯೋಜನೆಗಳು ಸರ್ಕಾರದಿಂದ ಇದ್ದಾವೆ, ಆದರೆ ಅದನ್ನು ತಲುಪಿಸುವಂಥ ಕೆಲಸ ನಮ್ಮ ಮೇಲೆ ಇರ್ತಕ್ಕಂಥದ್ದು. ಅದನ್ನು ಅನೇಕ ಜನ ಇವತ್ತು ನಮಗೆ ಈ ಒಂದು ಯೋಜನೆಯಲ್ಲಿ ನಮಗೆ ಸಿಗಬೇಕು ಅಂತೇಳಿ ಎಷ್ಟೋ ಜನ ಅಪ್ಲಿಕೇಶನ್ಸ್ ಹಾಕ್ತಾರೆ. ಆದರೆ ಎಲ್ರಿಗೂ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಕೇವಲ ಒಂದು ಏನು ಸರ್ಕಾರದ ನಿಯಮದ ಪ್ರಕಾರ ಎಷ್ಟು ಜನಕ್ಕೆ ನಮಗೆ ಅನುಮೋದನೆ ಕೊಡಬೇಕು ಅಂತ ಹೇಳಿರ್ತಾರೆ, ಅಷ್ಟು ಜನಕ್ಕೆ ಮಾತ್ರ ಸಿಗ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವತಿಯಿಂದ ವಿವಿಧ ಅಭಿವೃದ್ಧಿ ನಿಗಮಗಳ ಏನು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಗಳ ಮುಖಾಂತರ ಇವತ್ತು ಈ ಭಾಗದಲ್ಲಿ ಸುಮಾರು 197 ಜನರಿಗೆ, ಉದ್ಯಮಶೀಲ ಯೋಜನೆಯಲ್ಲಿ 80 ಜನರಿಗೆ, ಮತ್ತು ಅಲ್ಪಸಂಖ್ಯಾತರ ನಿಗಮದಲ್ಲಿ ಅವರಿಗೆ ಸುಮಾರು 17 ಜನರಿಗೆ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಸರಕು ಸಾಗಣೆ ವಾಹನ ಇವೆಲ್ಲವನ್ನು ಕೂಡ ಇವತ್ತು ಈ ಭಾಗದ ನಿರುದ್ಯೋಗಿ ಯುವಕರಿಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಸೊ ಮೊದಲೆಲ್ಲ ಜಾಸ್ತಿ ಕೊಟ್ಕೊಂಡು ಬಂದಿದ್ವಿ, ಈ ಬಾರಿ ಕಡಿಮೆ ಆಗಿದೆ, ಮುಂದಕ್ಕೆ ಇನ್ನೂ ಹೆಚ್ಚಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಬೇರೆ ಏನಾರ ಇದೆಯಾ? ನೋಡಿ, ನಾನು ಅವಾಗವಾಗ ಹೇಳ್ತಾ ಇರ್ತೀನಿ, BJP ಅವರಿಗೆ ಕಾಂಟ್ರವರ್ಸಿ ಮಾಡೋದೇ ಅವ್ರಿಗೆ ಅಭ್ಯಾಸ. ಅವರಿಗೆ ಗಾಂಧೀಜಿ ಬಗ್ಗೆನೇ ನಂಬಿಕೆ ಇಲ್ಲ, ಗಾಂಧೀಜಿ ಬಗ್ಗೆನೇ ಗೌರವ ಇಲ್ಲ. ಇನ್ನು ದೊರೆಸ್ವಾಮಿ ಅವ್ರ ಬಗ್ಗೆ ಗೌರವ ಕೊಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡೋಕ್ಕಾಗುತ್ತಾ? ಸ್ವತಂತ್ರ ಹೋರಾಟಗಾರರು ಗಾಂಧೀಜಿಯವ್ರನ್ನೇ ಹೀಯಾಳಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಇರ್ತಕ್ಕಂಥವ್ರು, ಅಂಬೇಡ್ಕರ್ ಅವರ ಸಂವಿಧಾನನ ತಿದ್ದುಪಡಿ ಮಾಡಿ ಅವ್ರಿಗೆ ಅಗೌರವ ತೋರಿಸ್ತಕ್ಕಂಥವ್ರು. ಸೊ ಇಂಥ ಸಂದರ್ಭದಲ್ಲಿ ದೊರೆಸ್ವಾಮಿ ಅವರಿಗೆ ಗೌರವ ಕೊಡ್ತಾರೆ ಅಂತ ಹೆಂಗೆ ನಿರೀಕ್ಷೆ ಮಾಡೋಕ್ಕಾಗುತ್ತೆ? ಇದು ಬಹುಶಃ ಅವರ ವ್ಯಕ್ತಿತ್ವವನ್ನು ತೋರಿಸ್ತದೆ, ಯತ್ನಾಳ್ ಅವರ ವ್ಯಕ್ತಿತ್ವವನ್ನು. ಒಂದಿನ ಯಡಿಯೂರಪ್ಪನವ್ರನ್ನ ಹೊಗಳ್ತಾರೆ, ಒಂದಿನ ತೆಗಳ್ತಾರೆ, ಇನ್ನೊಂದಿನ ಮೋದಿಯವ್ರನ್ನ ಹೊಗಳ್ತಾರೆ, ಇನ್ನೊಂದಿನ ತೆಗಳ್ತಾರೆ. ಸೊ ಅವರ ವ್ಯಕ್ತಿತ್ವ ಎಲ್ಲ ಒಂದು ಕಡೆ ಅವರಿಗೆ ನಿರಾಶಾ ಭಾವನೆ, ಮಂತ್ರಿ ಆಗಲಿಲ್ಲ, ಮಂತ್ರಿ ಮಾಡಬೇಕು ಅಂತ ಅಂದರೆ ನಾನು ಏನಾದ್ರೂ ಕಾಂಟ್ರವರ್ಸಿ ಮಾಡಬೇಕು. ಈ BJP ನಾಯಕರಿಗೆಲ್ಲ ಅದೊಂದು ಚಾಳಿ ಆಗಿಬಿಟ್ಟಿದೆ. ಕಾಂಟ್ರವರ್ಸಿ ಮಾಡಬೇಕು ಅಂತ ಅಂದರೆ ನಾವು ಹೆಚ್ಚಿಗೆ ಮಾತಾಡಬೇಕು ಮಾಧ್ಯಮಗಳಲ್ಲಿ, ವಿನಾಕಾರಣ ಆರೋಪಗಳನ್ನು ಮಾಡಬೇಕು.
ಆಗ ಮಂತ್ರಿ ಸಿಗ್ತದೆ, ನಮ್ಮ ನಾಯಕರು ಗಮನ ಹರಿಸ್ತಾರೆ ನಮ್ಮ ಬಗ್ಗೆ ಅಂತಕ್ಕಂಥ ಒಂದು ಇದು. ಬಹುಶಃ ಇವತ್ತೆಲ್ಲರೂ ಚಿಂತನೆ ಮಾಡಬೇಕಾಗಿರೋದು ಈ ರಾಜ್ಯದ ಅಭಿವೃದ್ಧಿ, ಈ ದೇಶದ ಅಭಿವೃದ್ಧಿ. ಸಮಸ್ಯೆಗಳ ಸರಮಾಲೆ ಇದೆ ನಮ್ಮ ಮುಂದೆ. ಒಂದು ಕಡೆ ನೆರೆ ಇದೆ, ಒಂದು ಕಡೆ ಬರ ಇದೆ. ಅವ್ರು ಮಾತಾಡಬೇಕು ಅಂದರೆ ಸರ್ಕಾರ, ಅವ್ರ ಸರ್ಕಾರ ನೆರೆ ಬಗ್ಗೆ ಸರಿಯಾದ ಕ್ರಮ ತಗೊಂಡಿಲ್ಲ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳನ್ನ ಈಳಿಸ್ತಿ, ದೊರೆಸ್ವಾಮಿ ಅವ್ರ ಹತ್ರ ಏನು ಅಧಿಕಾರ ಇದೆ ಅಂತ ಯಾತಕ್ಕೆ ಈಳಿಸ್ತಾರೆ. ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಭಿವೃದ್ಧಿ ನಿಗಮದ ವತಿಯಿಂದ ಫಲಾನುಭವಿಗಳಿಗೆ 25,000 ರೂಪಾಯಿಗಳ ಸಹಾಯಧನವನ್ನು ಮತ್ತು ಸರಕು ಸಾಗಣೆ ವಾಹನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತು ಅತ್ತಿಬೆಲೆ ಗ್ರಾಮದ ವ್ಯಾಪ್ತಿಯಲ್ಲಿ ಯಾರು ಕಡುಬಡವರಿದ್ದರೋ ಅಂಥವರನ್ನು ಗುರುತಿಸಿ ಒಂದು ಸನ್ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ಬಿ ಶಿವಣ್ಣರವರು ಅವರೆಲ್ಲರಿಗೂ ಜೀವನವನ್ನು ಉತ್ತಮವಾದ ರೀತಿಯಲ್ಲಿ ಕೊಂಡೋಗೋದಕ್ಕೆ, ಯಾರು ಯುವಕರು ಉದ್ಯೋಗವಿಲ್ಲದೆ ಇದ್ದರೂ ತನ್ನ ಸ್ವಂತ ಕಾಲ ಮೇಲೆ ನಿಂತು ತನ್ನ ಜೀವನವನ್ನು ಸಾಗಿಸೋದಕ್ಕೆ ಒಂದು ಅವಕಾಶ ಆಗಲಿ ಅಂತೇಳಿ ಸರ್ಕಾರದ ವತಿಯಿಂದ ಬಂದಂಥ ಒಂದು ಸವಲತ್ತನ್ನು ಅವರಿಗೆ ತಲುಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ಅವರು ಮಾಡಿದ್ದಾರೆ. ಇವತ್ತು ಇನ್ನೂ ಹೆಚ್ಚಿಗೆ ಬರಬೇಕಾಗಿತ್ತು ಈ ಅಭಿವೃದ್ಧಿ ನಿಗಮಕ್ಕೆ, ಆದರೆ ಈ ಬಾರಿ ಏನು ನೆರೆ ಬಂತು ಅದಕ್ಕೆ ಬಜೆಟಲ್ಲಿ ನಿಗದಿ ಮಾಡಿರ್ತಕ್ಕಂಥ ಹಣವನ್ನು ಕೇವಲ ಅಲ್ಪಸಂಖ್ಯಾತ ನಿಗಮದಲ್ಲೇ ಸಂಪೂರ್ಣವಾಗಿ ಅದನ್ನು ಕಟ್ ಮಾಡಿ ಅಲ್ಲಿಗೆ ಉಪಯೋಗಿಸ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಿದ್ದೆ. ಆ ರೀತಿ ಮಾಡೋದಕ್ಕೆ ಹೋಗಬಾರ್ದು. ಯಾವ ಅಭಿವೃದ್ಧಿ ನಿಗಮ ಇದಾವೋ ತಾರತಮ್ಯವನ್ನು ಮಾಡದೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸವಲತ್ತುಗಳನ್ನು ತಲುಪಿಸೋ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಅಂದರೆ ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಅಭಿವೃದ್ಧಿ ನಿಗಮ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿವೃದ್ಧಿ ನಿಗಮದ ವತಿಯಿಂದ ಇವತ್ತು ಶ್ರಮಶಕ್ತಿ ಯೋಜನೆಯಲ್ಲಿ ಇವತ್ತು ಅವರಿಗೆ ಸಾಲ ಕೊಡುವಂಥದ್ದು ಸುಮಾರು 82 ಜನಕ್ಕೆ ಸಾಲ ಮಂಜೂರಾಗಿತ್ತು. ಅವರಿಗೆ ಸಾಲ ಕೊಡುವಂಥ ಒಂದು ಕಾರ್ಯಕ್ರಮ. ಅದೇ ರೀತಿಯಾಗಿ ಇವತ್ತು ಮೆಟಡೋರ್ಸ್ ಸುಮಾರು 14 ಜನಕ್ಕೆ ಇವತ್ತು ಮೆಟಡೋರು ಹಿಂದಿನ ಸರ್ಕಾರದಲ್ಲಿ ನಾವು ಅನುಮೋದನೆ ಮಾಡಿಸಿದ್ವಿ, ಅದನ್ನು ಕೊಡುವಂಥ ಕಾರ್ಯಕ್ರಮ ಇವತ್ತಿತ್ತು. ಇದೆಲ್ಲ ಉದ್ದೇಶ ಏನಂತೇಳಿದ್ರೆ ಆ ಒಂದು ಸಮುದಾಯದಲ್ಲಿರ್ತಕ್ಕಂಥ ಬಡವರನ್ನು ಗುರುತಿಸಿ ಅವರಿಗೆ ಆರ್ಥಿಕವಾಗಿ ಒಂದು ಮೇಲೆ ಬರಲಿ ಅಂತೇಳಿ ಈ ಎಲ್ಲ ಕಾರ್ಯಕ್ರಮಗಳನ್ನು ತಂದಿರತಕ್ಕಂಥದ್ದು. ಇವತ್ತು ಶಾದಿ ಭಾಗ್ಯ ಯೋಜನೆ ಹಿಂದಿನ ದಿನಗಳಲ್ಲಿ ಸುಮಾರು ಈ ಒಂದು ಅತ್ತಿಬೆಲೆ ಭಾಗದಲ್ಲಿ 7 ಜನಕ್ಕೆ ಶಾದಿ ಭಾಗ್ಯ ಯೋಜನೆಯಲ್ಲಿ ಅನುದಾನವನ್ನು ಕೊಡಿಸಿದ್ವಿ. ಇವತ್ತು ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು, ಹಿಂದುಳಿದ ವರ್ಗದಲ್ಲಿ ಏನೇನು ಅಭಿವೃದ್ಧಿ ನಿಗಮ ಇದೆ ಅದರಲ್ಲಿ ಕೂಡ ಸಿಗುವಂಥ ಸೌಲಭ್ಯಗಳು, ಈ ಎಲ್ಲ ಸೌಲಭ್ಯಗಳನ್ನು ಜನರಿಗೆ ಕೊಡಿಸುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಆ ಒಂದು ಭಾಗವಾಗಿ ಇವತ್ತು ನಮ್ಮ ಅತ್ತಿಬೆಲೆಯಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಮತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಇವತ್ತು ಮೆಟಡೋರ್ ಕೀ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅತ್ಯಂತ ಸಂತೋಷವಾದ ದಿನ, ಯಾಕಂದರೆ ಹುಡುಗರಿಗೆ ಒಂದು 4 ಸಂಪನ್ನ ಮಾಡುವಂತಹ ದಾರಿ ನಮ್ಮ ಶಾಸಕರು ಎಂಪಿ ಆದಂತಹ ಡಿ ಕೆ ಸುರೇಶ್ವರನವರು, ಎಮ್ ಎಲ್ ಸಿ ಆದ ಎಂ ನಾರಾಯಣಸ್ವಾಮಿಯವರು, ನಮ್ಮ ಕೌನ್ಸಿಲರ್ಗಳು ಮತ್ತು ನಮ್ಮ ನಾಯಕರು ಮುಖಂಡರುಗಳು ಎಲ್ಲ ಸಹಕಾರದಿಂದ ಅವ್ರು ನಮಗೆ ತುಂಬ ಸ್ಪಂದನೆ ಮಾಡ್ತಾರೆ. ನಾವು ಜೊತೆ ಅವ್ರು ನಮ್ಮ ಜೊತೆಲಿದ್ದಾರೆ. ನಮಗೆ ಏನೇ ಕೇಳಿದ್ರು ಇವತ್ತು ಅಲ್ಪಸಂಖ್ಯಾತರ ಗೂಡ್ಸ್ ಗಾಡಿಗಳ ವಿತರಣಾ ಕಾರ್ಯಕ್ರಮ 14 ಗಾಡಿ ಕೊಟ್ಟಿದ್ದಾರೆ. ಹೋದ ವರ್ಷ 7 ಗಾಡಿ ಕೊಟ್ಟಿದ್ರು, ಈ ವರ್ಷ 14 ಗಾಡಿ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಹಿಂಗೆ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ, ಮುಂದೇನು ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇವತ್ತಿನ ದಿವಸ ಅದೊಂದು ಗೂಡ್ಸ್ ವಿತರಣಾ ಕಾರ್ಯಕ್ರಮ ಆಯಿತು, ಬಹಳ ವಿಭಿಂಜೆಯಾಗಿ ನಡೀತಿದೆ. ಮುಖಂಡರುಗಳು ಎಲ್ಲ ನಮಗೆ ಸಾಥ್ ಕೊಟ್ಟಿದ್ದಾರೆ. ನಮ್ಮ ಶಾಸಕರು ಎಂ ಪಿ ಅವರು, ಎಮ್ ಎಲ್ ಸಿ ಅವರು, ನಮ್ಮ ವೇಣಣ್ಣ ಅವರು, ಗೋಪಿ ಅಂಕಲ್ ಅವರು, ಮಾಜಿ ಅಣ್ಣನವರು, ಚಂದ್ರಗುಪ್ತ ಮುಡ್ಲಿಯವರು ಎಲ್ಲರೂ ಕೊಟ್ಟಿದ್ದಾರೆ, ನಮಗೆ ಸಾಥ್ ಕೊಟ್ಟಿದ್ದಾರೆ. ಅದು ಎಲ್ಲರೂ, ನನ್ನ ಹೆಸರು ಆರ್ ವಾಸುದೇವ್ ಅಂತ. ನಾನೀಗ ಅತ್ತಿಬೆಳೆ ಲಯನ್ಸ್ ಕ್ಲಬ್ನ ಚಾರ್ಟೆಡ್ ಪ್ರೆಸಿಡೆಂಟ್ ಆಗಿ ನಮ್ಮ ಬಡ ಜನತೆಗಾಗಿ ಏನೊಂದು ಕಾರ್ಯಕ್ರಮಗಳನ್ನ ನಾವು ಮಾಡಬೇಕು ಅನ್ನೋದನ್ನ ನಾವು ಈಗ ಬಡಜನಗಳಿಗೆ ಒಂದು ಕನ್ನಡಕ ಕೊಡಿಸೋದು, ಉಚಿತ ನೇಸರ ಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳೋದು, ಅವ್ರಿಗೆ ನಮ್ಮ ಕಡೆಯಿಂದ ಲಯನ್ಸ್ ಕ್ಲಬ್ ವತಿಯಿಂದ ಒಳ್ಳೆ ಕೆಲಸಗಳನ್ನ ಮಾಡಿಕೊಂಡು ಹೋಗ್ಬೇಕು ಅನ್ನೋ ಇದರಲ್ಲಿ ನಾನು ಇಲ್ಲಿ ಅತ್ತಿಬೆಲೆ ಲಯನ್ಸ್ ಕ್ಲಬ್ನ ಚಾರ್ಟೆಡ್ ಪ್ರೆಸಿಡೆಂಟ್ ಆಗಿದ್ದೇನೆ. ಈಗ ನನ್ನ ರಾಜಕೀಯ ಹಿನ್ನೆಲೆ, ನಮ್ಮ ಮನೆತನದ ಹಿನ್ನೆಲೆ ಹಾಗೂ ನಾನು ಈ ರೇಷ್ಮೆ ಬೆಳೆಗಾರರ ಸಂಘದ ಅಧ್ಯಕ್ಷನಾಗಿ ಮೊನ್ನೆ ಕೇಶವಮೂರ್ತಿ ಅವರು ಸಚಿವರಾಗಿದ್ದಾಗ ನಮ್ಮ ರೇಷ್ಮೆ ಇಲಾಖೆನ ಇಲ್ಲಿ ಕಿತ್ತಾಕೊಂಡು ಹೋಗಿ ಕೆ ಆರ್ ಪೇಟೆಗೆ ಹೋಗೋದಕ್ಕೆ ವ್ಯವಸ್ಥೆ ಮಾಡಿದ್ರು. ಅದನ್ನೆಲ್ಲ ಹೋರಾಡಿ ಉಳಿಸ್ಕೊಂಡ್ಬಂದ್ವಿ. ಅದೇ ರೀತಿ ರೇಷ್ಮೆ ಬೆಳೆಗಾರರ ಸಂಘಟನೆ ಮಾಡಿ ರೇಷ್ಮೆ ಬೆಳೆಗಾರ ಸಂಘದ ಅಧ್ಯಕ್ಷನಾಗಿಯೂ ಕೂಡ ನಾನು ಉತ್ತಮವಾದಂಥ ಕೆಲಸಗಳನ್ನ ಮಾಡ್ಕೊಂಡ್ಬಂದಿದ್ದೆ. ಈಗ ಲಯನ್ಸ್ ಕ್ಲಬ್ಗಳು ಹಿಂಗೆ ನಾನು ತಿಂಗಳಿಗೆ ಒಂದೊಂದು ಥರ ಕ್ಯಾಂಪ್ ಮಾಡಿಕೊಂಡು ಬಡಜನತೆಗೆ ಉಚಿತ ನೇತ್ರ ಚಿಕಿತ್ಸೆ ಮತ್ತು ಕನ್ನಡಕ ಕೊಡಿಸೋದು, ಜನರಲ್ ಚೆಕಪ್ಗೂ ಅವ್ರ ಉಚಿತ ಔಷಧಿಗಳನ್ನ ವಿತರಣೆ ಮಾಡೋದಕ್ಕೆ ನಾರಾಯಣ ನೇತ್ರಾಲಯ ಐ ಫೌಂಡೇಶನ್ ಮತ್ತು ಆಕ್ಸ್ಫರ್ಡ್ ಇವರು ಇದ್ರ ಕಡೆಯಿಂದ ನಾವು ಸಹಾಯ ತಗೊಂಡು
ಅದನ್ನು ಜನಗಳಿಗೆ ತಲುಪಿಸೋ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬಂದಿರೋದನ್ನು ನೋಡಿ ಜನ ಕುರಿಸಿ ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ರೆಕಮೆಂಡ್ ಮಾಡಿ ನನಗೆ ಈಗ ಒಂದು ಗೌರವ ಡಾಕ್ಟ್ರೇಟನ್ನು ಕೊಟ್ಟಿದ್ದಾರೆ. ನಾವು ಡಾಕ್ಟ್ರೇಟ್ ತಗೊಂಡು ನಾನು ಡಾಕ್ಟ್ರೇಟ್ ತಗೊಂಡಿದ್ದೀನಿ ಅಂದ್ಬಿಟ್ಟು ಬ್ಯಾನರ್ ಹಾಕ್ಸ್ಬಿಟ್ಟು ಪೇಪರ್ಗಳಲ್ಲಿ ಟಿವಿಗಳಲ್ಲಿ ಅನೌನ್ಸ್ ಮಾಡಿಬಿಟ್ರೆ ಆಗಲ್ಲ. ಡಾಕ್ಟ್ರೇಟ್ ತಗೊಂಡ್ರೆ ಅದಕ್ಕೆ ನಾವು ಮಾಡಬೇಕಾಗಿರುವಂಥ ಕೆಲಸ ಸೇವಾ ಮನೋಭಾವ ಬೇಕು. ಇದರಲ್ಲಿ ಪ್ರಖ್ಯಾತರಿಗೆ ಕುಖ್ಯಾತರಿಗೆ ಅಂದ್ಬಿಟ್ಟು ಡಾಕ್ಟ್ರೇಟ್ ಕೊಡ್ತಾರೆ. ಪ್ರಖ್ಯಾತರಿಗೆ ಅಂದರೆ ಅವ್ರು ಮಾಡೋ ಸೇವೆ ಮೇಲೆ ಡಾಕ್ಟ್ರೇಟ್ ಕೊಡೋದು, ಕುಖ್ಯಾತರಿಗೆ ಅಂದರೆ ದುಡ್ಡು ಕೊಟ್ಟು ತಗೊಳ್ಳೋದು. ಅದಕ್ಕೆ ಪ್ರಖ್ಯಾತರ ಲಿಸ್ಟಲ್ಲಿ ನಮಗೂ ಒಂದು ಕೊಟ್ಟಿರೋದ್ರಿಂದ ನಾನು ನಮ್ಮ ಜನತೆಗೆ, ನಮ್ಮ ತಾಲೂಕಿಗೆ ಹಾಗೂ ನಮ್ಮ ಫ್ಯಾಮಿಲಿಗೆ, ನಮ್ಮ ದೇಶಕ್ಕೆ ಹೆಸರು ಬರುವಂಥ ಕಾರ್ಯಕ್ರಮಗಳನ್ನ ನಾನು ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತ ಹಾಕ್ಕೊಂಡಿದ್ದೀನಿ. ಅತ್ತಿಬೆಲೆಗೆ ಒಂದು ಕ್ರೆಮಿಟೋರಿಯಂ ಎಣ ಸುಡೋ ಅಂತ ಒಂದು ವ್ಯವಸ್ಥೆಯನ್ನು ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ $1,00,000 ಕೊಡ್ತಾರೆ. ಅದನ್ನು ಒಂದು ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಮುಂದಿನ ವರ್ಷದಲ್ಲಿ 10,000 ಗಿಡ ನೆಡೋ ಒಂದು ಕಾರ್ಯಕ್ರಮ ಇಟ್ಕೊತೀವಿ. ಗಿಡ ನೆಡೋದು ಅಷ್ಟೇ, ಸುಮ್ಮನೆ ಗಿಡ ನೆಟ್ಬಿಟ್ಟು ಫೋಟೋ ತಗೊಂಡು ಟಿವಿಯಲ್ಲಿ ಪೇಪರಲ್ಲಿ ಬಂದ್ಬಿಟ್ರೆ ಆಗಲ್ಲ. 2 ವರ್ಷ ಇಟ್ಟಿರೋ ಗಿಡದಲ್ಲಿ ನಾವು ಎಷ್ಟು ಮರ ಮಾಡಿದ್ದೀವಿ ಅನ್ನೋದು ಲೆಕ್ಕ ಬೇಕು. ಅದಿಲ್ದಿರೋ ಸುಮ್ಮನೆ ಯೋಜನೆ ಹಾಕ್ಕೊಂಡ್ರೆ ಆಗಲ್ಲ. ಪುಟಾಟ್ಕೆ ದಾಸ ಈಗ ಅದೇನೇನೋ ಕತೆ ಹೇಳ್ತಾರೆ, ಅದು ತಿಕ ಎಲ್ಲ ನಾಮಗಳಂತೆ, ಹಂಗೆ ಮಾಡಿದ್ರೆ ಆಗಲ್ಲ. ನಾವು ಮಾಡಬೇಕಾಗಿರೋದು ನಿಷ್ಠೆಯಿಂದ, ಶ್ರದ್ಧೆಯಿಂದ, ದೇಶಕ್ಕಾಗಿ, ನಮ್ಮ ನಾಡಿಗಾಗಿ ಮಾಡಬೇಕು ಅಂತ ನಾನು ಹೇಳ್ಕೊಂಡು, ಈ ಡಾಕ್ಟ್ರೇಟ್ಗೆ ಹೆಚ್ಚಿನ ಗೌರವ ತರೋಂಥದ್ದು ನಿಮ್ಮಂಥವ್ರ ಸರ್ಕಾರದಿಂದ, ನಿಮ್ಮಂಥವರ ಬೆಂಬಲದಿಂದ ಹೆಚ್ಚಿನ ರೀತಿಯಲ್ಲಿ ಮಾಡಿ ನನಗೆ ಜನ್ಮ ಕೊಟ್ಟಂತ ನಮ್ಮ ವಂಶಕ್ಕೆ ಒಳ್ಳೆಯ ಹೆಸರು.